ಹುಬ್ಬಳ್ಳಿಯಲ್ಲಿ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲೂ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಮಾಡ್ತಾ ಇದೆಯಂತೆ. ಜಗದೀಶ್ ಶೆಟ್ಟರ್ ಹಾಗೂ ಸಚಿವ ಆರ್ ವಿ ದೇಶಪಾಂಡೆ ಮಧ್ಯೆ ಭಿನ್ನಮತ. ಇಂದಿರಾ ಕ್ಯಾಂಟೀನ್ ನಡೆಸೋದಕ್ಕೆ ಪಾಲಿಕೆಯಿಂದ 70% ಅನುದಾನದ ಕುರಿತಾಗಿ ಅನುದಾನ ನೀಡುವ ವಿಚಾರದಲ್ಲಿ ಅಸಮಾಧಾನ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಕ್ಯಾಂಟೀನ್ ನಿರ್ವಹಣೆಗೆ ಸ್ಥಳೀಯ ಸಂಸ್ಥೆ ಅನುದಾನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಶೆಟ್ಟರ್ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ನೀಡಲಿ ಅಂತ ಶೆಟ್ಟರ್ ಹೇಳಿದ್ದಾರೆ. ಆರ್ ವಿ ದೇಶಪಾಂಡೆ ಜಗದೀಶ್ ಶೆಟ್ಟರ್ ಪರಸ್ಪರ ಮಾತಿನ ಸಮರ ನಡೆಸಿದ್ದಾರಂತೆ. ಪಾಲಿಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ವಾರ್ಷಿಕ 13 ಕೋಟಿ ಭರಿಸೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆ ನಿರ್ವಹಣಾ ವೆಚ್ಚವನ್ನ ಭರಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಗೆ ವಿಶೇಷ ಹೊರೆ ಆಗೋದಿಲ್ಲ ಅಂತ ದೇಶಪಾಂಡೆ ತಿರುಗೇಟು ಕೊಟ್ಟಿದ್ದಾರೆ. ಮಹಾನಗರ ಸಭೆಗೆ 70% ಇವತ್ತು ನಮ್ಮ ಮೇಲೆ ಬರ್ಡನ್ ಆಗುವುದಲ್ಲ, ಇದು ಭಾಳ ಮಹಾನಗರ ಸಭೆಯಲ್ಲಿ ಬರ್ಡನ್ ಆಗ್ತದೆ. ಅದಕ್ಕೆ ಇವತ್ತು ಆರ್ ವಿ ದೇಶಪಾಂಡೆ ಅವರು ಅಲ್ಲ ಏನಾಗಿದೆ ನಿರ್ವಹಣೆ ಅಂತಂದ್ರೆ ರಾಜ್ಯ ಸರ್ಕಾರ ಫಂಡಿಂಗ್ ಮಾಡಲಿ, ನಿರ್ವಹಣೆ ಪ್ರಶ್ನೆ ಇಲ್ಲ, ಹಣ ಬಂದರೆ ನಿರ್ವಹಣೆ ಆಗೇ ಆಗ್ತದೆ. ಆದರೆ ರಾಜ್ಯ ಸರ್ಕಾರ ಇವತ್ತು ತನ್ನ ಪ್ರೋಗ್ರಾಮನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದಾಗ ಅದನ್ನು ಅವರು ಅದರದ್ದು ಫಂಡಿಂಗ್ ಏನಿದೆ ಅವ್ರು ಕಳಿಸಿಕೊಡ್ಲಿಕ್ಕೆ ಕಾರ್ಪೊರೇಷನ್ ಅನ್ನೋದು ನನ್ನ ಒತ್ತಾಯ. ಮೊನ್ನೆ ಆರ್ ವಿ ದೇಶಪಾಂಡೆ ಅವರಿಗೆ ಇದನ್ನು ಹೇಳಿದ್ದೀವಿ ನಾವೀಗ, ಅವರು ಸಹಿತ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಅದು ಆಗಬೇಕು ಅನ್ನುವಂಥದ್ದು. ಮತ್ತು 116 ಕೋಟಿ ಏನು ಪಿಂಚಣಿ ಅಮೌಂಟ್ ಉಳಿದದೆ ಅದು ಬಹುಶಃ ಅರವಿಂದ್ ದೇಶಪಾಂಡೆ ಅವ್ರು ಮನಸ್ಸು ಮಾಡಿದರೆ ಅದೇನು ಭಾಳ ಹೊತ್ತಿನ ಕೆಲಸ ಅಲ್ಲ. ಯಾಕಂದರೆ ಈಗ 24-26 ಕ್ರೋರ್ಸ್ ನೀರಿಂದ ಏನು ಒಂದು ವರ್ಷದಿಂದ ಪೆಂಡಿಂಗ್ ಇತ್ತು ಅವ್ರಿಗೆ ಗಮನಕ್ಕೆ ತಂದ ಮೇಲೆ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಅದೇ ರೀತಿ 116 ಕೋಟಿನ ಅವ್ರು ಕ್ಲಿಯರ್ ಮಾಡ್ತಾರೆ ಅಂಥೇಳಿ ನನಗೆ ಹೋಪ್ಸ್ ಇದೆ. ಅದಕ್ಕೆ ಈ 70% ಸಹಿತ ಮಹಾನಗರ ಸಭೆ ಮೇಲೆ ಬೇಡ, ಅದನ್ನು ರಾಜ್ಯ ಸರ್ಕಾರ ಬೇರ್ ಮಾಡಲಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇವೆ. ಅದು ಅದಕ್ಕೆ ನೋಡಿರಿ, ಇನ್ನೂ ಜಿ ಬಿ ಎಲ್ ಆಗಿಲ್ಲ, ಅದನ್ನು ಅವ್ರು ಬಿಟ್ಟಂಥ ಸರ್ಕಾರ ವಿಚಾರ ಮಾಡಬೇಕು. ಇದನ್ನು ಇಲ್ಲಿಯ ಜಿಲ್ಲಾಡಳಿತ ವಿಚಾರ ಮಾಡಬೇಕು. ಇವತ್ತು ಸ್ಟಾರ್ಟ್ ಮಾಡಿದರು, ಅದಕ್ಕೆ ಇನ್ನೂ ಜಿ ಬಿ ಅಪ್ರೂವಲ್ ಇಲ್ಲ, ಇದು ಅವ್ರು ಬಿಟ್ಟಂಥ ವಿಚಾರ, ರಾಜ್ಯ ಸರ್ಕಾರ ಇದನ್ನು ವಿಚಾರ ಮಾಡಬೇಕು. ಮುನ್ಸಿಪಲ್ ಏರಿಯಾದಲ್ಲಿ ಇವೆ, ತಾಲೂಕು ಮಟ್ಟದಲ್ಲಿ ಅದೇ ಸರ್ಕಾರ ಸಬ್ಸಿಡೈಸ್ ಮಾಡ್ತದೆ. ಅದು ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಸರ್ 70% ಭಾರ ಕಾರ್ಪೊರೇಷನ್ ಮೇಲೆ ಬರ್ತದೆ. 30% ಅದು ರಾಜ್ಯ ಸರ್ಕಾರ ಕೊಡ್ತದೆ, ಕೊಡ್ತದೆ ಅಂದರೆ ನಾನು ಸ್ಪಷ್ಟ ನನಗೂ ಗೊತ್ತಿದೆ, ನಿನ್ನೆ ಗೊತ್ತಾಯ್ತದೆ. ಹಾಗೆ 70% ಕಾರ್ಪೊರೇಷನ್ಗಳಿಂದ ಕೊಡ್ತಾರೆ, 30% ಸರ್ಕಾರ ಕೊಡ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಮುಖ್ಯವಾಗಿ ಬಡವರ್ಗ ಅನು ಆಗಬೇಕು. ಎಸ್ಪೆಷಲಿ ಕಾರ್ಮಿಕರು, ಕೂಲಿಕಾರರು, ಪೋರ್ಟರ್ಸು ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದಾವೆ, ಅಲ್ಲಿ ಪೇಷಂಟ್ಸ್ ಬರ್ತಾರೆ, ಪೇಷಂಟ್ ಜೊತೆ ಅವರ ಯಾರು ಅನುಯಾಯಿ ಬರ್ತಾರೆ, ಹಾಗಾಗಿ ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ಮಾಡಿದ್ದೇವೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಇದಕ್ಕೆ ಒಳ್ಳೆಯ ಸಹಕಾರ ಮತ್ತು ಬೆಂಬಲ ರಾಜ್ಯದಲ್ಲಿ ಸಿಕ್ಕಿದೆ. ನೋಡಿ, ಇಂದಿರಾ ಗಾಂಧಿಯವ್ರ ಹೆಸರಂದರೆ ನಮ್ಮ ಹೆಸರಲ್ಲ, ಇಡೀ ರಾಷ್ಟ್ರ ಅವರು ಮೆಚ್ಚಿದ್ದಾರೆ. ಈಗ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾರೆ, ದೇವ ಪ್ರಧಾನಮಂತ್ರಿ, ಅವ್ರನ್ನ ಮೆಚ್ಚಬೇಕು ಬೇಡ, ಒಂದು ಒಳ್ಳೆಯ ಪ್ರಧಾನಮಂತ್ರಿ ಅಲ್ಲ, ಹಾಗೆ ಇಲ್ಲೇ ಇವೆ. ಎಸ್ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗುರುರಾಜ್ ಹುಗಾರ್ಗ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭಿನ್ನಾಭಿಪ್ರಾಯ, ಅಸಮಾಧಾನ ಇವೆಲ್ಲವೂ ಕೂಡ ಇದ್ದದ್ದೇ, ಆದರೆ ಈಗ ಬಂದಿರುವಂಥದ್ದು ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ, ಈ A2 ತಿರುಗೇಟಿನನ್ನು ಹೊರತುಪಡಿಸಿ ನೋಡೋದಾದರೆ ಏನು ಸನ್ನಿವೇಶ ಅಂತ? ಭವನ, ಈಗಾಗಲೇ ಏನಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಆರಂಭದ ಕುರಿತಂತೆ ಹುಬ್ಬಳ್ಳಿ ಧಾರವಾಡ ಹವಳಿ ನಗರದಲ್ಲಿ ಸುಮಾರು 12 ಕಡೆ ಇಂದಿರಾ ಕ್ಯಾಂಟೀನ್ಗಳ ಸ್ಥಾಪಿಸಲಿ ಕೊಟ್ಟಿದ್ದಾರೆ. ಕಳೆದ 1 ವರ್ಷದ ಹಿಂದೆನೆ ಇಂದಿರಾ ಕ್ಯಾಂಟೀನ್ಗಳು ನಿರ್ಮಾಣವಾಗಿದ್ದು, ಆದರೆ ರಾಜಕೀಯ ಕಾರಣಗಳಿಗಾಗಿ ಆ ಒಂದು ಉದ್ಘಾಟನಾ ಸಮಾರಂಭ ಇದುವರೆಗೂ ಕೂಡ ನೆರವೇರಿರಲಿಲ್ಲ. ಬಿಜೆಪಿ ಇಂದಿರಾ ಕ್ಯಾಂಟೀನ್ಗಳಿಗೆ ಆರಂಭದಿಂದಲೂ ಕೂಡ ವಿರೋಧಿಸ್ತಾ ಇತ್ತು. ಅಂತ ಹೇಳಿದ್ರೆ ಈ ಮಹಾನಗರ ಪಾಲಿಕೆಯಿಂದ ಏನು ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣಾ ವೆಚ್ಚವನ್ನು ಭರಿಸುವ ಕುರಿತಂತೆ ಈಗಾಗಲೇ ಮಹಾನಗರ ಪಾಲಿಕೆ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಅನುದಾನವನ್ನು ನೀಡೋದಿಲ್ಲ, ಮಹಾನಗರ ಪಾಲಿಕೆಗೆ ಸರ್ಕಾರದಿಂದ ಬರಬೇಕಾದಂತಹ ಅನುದಾನ ಸಮರ್ಪಕ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ 70% ಹಣವನ್ನ ಮಹಾನಗರ ಪಾಲಿಕೆಗಳು ಬರಸ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಕಡ್ಡಿ ಮುರಿದಂತೆ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಆ ಒಂದು ಅಭಿಪ್ರಾಯ ವ್ಯಕ್ತವಾಯಿತು. ಬಿಜೆಪಿ ನಾಯಕರು ಸೇರಿದಂತೆ ಕಾಂಗ್ರೆಸ್ನ ಆರ್ ವಿ ದೇಶಪಾಂಡೆ ಎಲ್ಲರೂ ಕೂಡ ಉದ್ಘಾಟನೆಗೆ ಆಗಮಿಸಿದ್ರು. ಉದ್ಘಾಟನಾ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಹೇಳುತ್ತದ್ದು, ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ರಿ, ನಿರ್ವಹಣೆ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತದಲ್ಲಿದೆ, ಆ ಕಾರಣಕ್ಕೆ ಕಾಂಗ್ರೆಸ್ ಈಗಾಗಲೇ ತಾರತಮ್ಯ ಮಾಡ್ತಾ ಇದೆ, ಅನುದಾನವನ್ನು ಕೊಟ್ಟಿಲ್ಲ, ಹಾಗಾಗಿ ಅದರ ನಿರ್ವಹಣೆಗೆ ಬೇಕಾದಂತಹ 70% ಹಣವನ್ನು ನಾವು ಭರಿಸೋದಿಲ್ಲ ಅಂತ ಹೇಳಿದ್ರು. ರಾಜಕಾರಣಿಗಳು ಆರೋಪ ಪ್ರತ್ಯಾರೋಪ ಮಾಡುವಂತದ್ದು ಸಹಜ ಭವನ. ಎಸ್ ಸುಗಾ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ.